ಕೂಡ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಮಾರ್ಚ್ 2023. ಹೇ, ಎಲ್ಲರೂ ಕೂಡ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಈಗಾಗಲೇ ಲಾಸ್ಟ್ ಮಂತಲ್ಲಿ ನಾವು ತಾತ್ಕಾಲಿಕ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ಅಪ್ಲೋಡ್ ಮಾಡಿದ್ವಿ, ಅಂದರೆ ಟೆಂಪರರಿ ಟೈಮ್ ಟೇಬಲನ್ನು ಅಪ್ಲೋಡ್ ಮಾಡಿದರು. ಅದಕ್ಕೆ ಸಮಯ ಕೂಡ ನೀಡಿದರು. ಏನಾದರೂ ನಿಮಗೆ ಇದರಲ್ಲಿ ತೊಂದರೆ ಇದ್ದಲ್ಲಿ ತಾವುಗಳು ಏನು ಮಾಡಬೇಕು, ಹಾಂ, ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ. ಈಗಾಗಲೇ ಅರ್ಜಿ ಸಲ್ಲಿಸಿರುವ ಹಾಗೆ ಅದನ್ನೆಲ್ಲ ಮಾರ್ಪಾಡು ಮಾಡಿ, ಅಂದರೆ ಎಲ್ಲ ತಿದ್ದುಬಿಟ್ಟು ಈಗ ಒಂದು ಹೊಸ ಟೈಮ್ ಟೇಬಲನ್ನು ನಿನ್ನೆಯ ದಿನ ಬಿಟ್ಟಿದ್ದಾರೆ. 28/11/2022 ನವಂಬರ್ 28, 2022, ಅಂದರೆ ಇದೇ ತಿಂಗಳ 28 ಸೋಮವಾರದ ದಿನ ಹೊಸ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ. ಇದು ಫೈನಲ್ ಟೈಮ್ ಟೇಬಲ್ ಅಂತ ರಿಲೀಸ್ ಆಗಿದೆ ಸರ್. ಯಾರಿಗೆ? ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಬನ್ನಿ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡದ ಹಾಗೆ. ಪ್ರೀತಿಯ ಮಕ್ಕಳೇ, ಟೈಮ್ ಟೇಬಲ್ ಅಂತೂ ರಿಲೀಸ್ ಆಯಿತು, ಈಗ ನಿಮ್ಮ ಟೈಮ್ ಟೇಬಲ್ ನೀವು ರಿಲೀಸ್ ಮಾಡ್ಕೋಬೇಕು. ಎಷ್ಟೊತ್ತಿಗೆ ಓದಬೇಕು, ಎಷ್ಟೊತ್ತಿಗೆ ಹೇಳಬೇಕು ಅಂತ. ಓಕೆ, ಸಮಯ ಕೂಡ ಕೊಟ್ಟಿದ್ದಾರೆ. ಬೆಳಗ್ಗೆ 10:30 ಮಧ್ಯಾಹ್ನ 1:30 ಈ ಪರೀಕ್ಷೆ ನಡೆಯಲಿದೆ. 1 ತಾಸು 15 ನಿಮಿಷ ಅರ್ಲಿಯಾಗಿ ತಾವುಗಳು ಅಲ್ಲಿ ಇರಬೇಕು. ಅಂದರೆ ಮುಂಜಾನೆ ಎಲ್ಲ ಎಕ್ಸಾಮ್ಗಳು ಮಾರ್ನಿಂಗ್ ಅವರಲ್ಲಿ ನಡೆಯುವಂಥದ್ದು. ಆನ್ಯುವಲ್ ಎಕ್ಸಾಮ್ ಆಫ್ ಸೆಕೆಂಡ್ ಇಯರ್ ಪಿ ಯು ಸಿ, ಫೈನಲ್ ಎಕ್ಸಾಮ್ ಆಫ್ ಸೆಕೆಂಡ್ ಇಯರ್ ಪಿ ಯು ಸಿ. ಬನ್ನಿ, ಯಾವತ್ತಿನಿಂದ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ ಅಂತ ನೋಡಿದರೆ ಮಾರ್ಚ್ 9 ಓಕೆ, 9th, ಓಕೆ, 9/3/2023 ಕನ್ನಡ. ಓಕೆ, ಯಾವ ಪರೀಕ್ಷೆ ಇದೆ, ವಿಚ್ ಎಕ್ಸಾಮ್ ಈಸ್ ದೇರ್, 9/3/2023 ಕನ್ನಡ ಎಕ್ಸಾಮ್ ಈಸ್ ದೇರ್. ಓಕೆ, ಹಾರ್ಡ್ಲಿ ಯಾರಾದರೂ 0.5%ನವರು ಅರಬಿಕ್ನವರು ಸಿಗ್ಬೋದು, ಯಾರಾದರೂ ತಗೊಳಲ್ಲ, ಆದರೂ ಕೂಡ ಆ ಆಪ್ಷನ್ಸ್ ಇದೆ. ಬನ್ನಿ, 10ನೇ ತಾರೀಕು ರಜಾ ಸರ್, ಶುಕ್ರವಾರ. 11ನೇ ತಾರೀಕಿಗೆ ಮತ್ತೆ ಗಣಿತಶಾಸ್ತ್ರ ಇದೆ, ಓಕೆ, ಹಾಗೂ ಶಿಕ್ಷಣ ಶಾಸ್ತ್ರ ಕೂಡ ಇದೆ. ಕೋಡ್ ಕೂಡ ಕೊಟ್ಟಿದ್ದಾರೆ, ಯಾರಿಗಾದರೂ ಡೌಟ್ ಇದ್ದಲ್ಲಿ. ಓಕೆ, ಶಿಕ್ಷಣ ಶಾಸ್ತ್ರ ಅಂದರೆ ಏನು ಅಂದರೆ ಎಜುಕೇಷನ್ ಅಂತ. ಓಕೆ, ಹಾಗಾಗಿ ಯಾರಿಗಾದರೂ ಡೌಟ್ ಇದ್ದಲ್ಲಿ ತಾವುಗಳು ಆ ವಿಷಯದ ಕೋಡನ್ನು ಇಲ್ಲಿ ನೋಡ್ಬೋದು. ಸಬ್ಜೆಕ್ಟ್ ಕೋಡ್ ಇಸ್ ಆಲ್ಸೋ ಗಿವನ್, ಯಾಕಂದರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಸ್ವಲ್ಪ ಜೂಮ್ ಮಾಡ್ತೀನಿ, ಭಾಳ ಜನಕ್ಕೆ ಕಾಣಲ್ಲ, ಎಸ್ಪೆಷಲಿ ನನಗೂ ಕೂಡ. ಬನ್ನಿ, 12ನೇ ತಾರೀಕು ಮತ್ತೆ ರಜಾ ಇದೆ, ಅಂದರೆ ಎಕ್ಸಾಮ್ ಶುರು ಆಗೋದು ನಿಮಗೆ ಥರ್ಸ್ಡೇ, ಗುರುವಾರದ ದಿನ ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಶುಕ್ರವಾರ ರಜೆ, ಮತ್ತೆ ಶನಿವಾರ ಎಕ್ಸಾಮು, ಮತ್ತೆ ಭಾನುವಾರ ಬಂತು ರಜೆ, ಮತ್ತೆ ಸೋಮವಾರ ಎಕ್ಸಾಮ್ ಇದೆ. ಸೋಮವಾರ ದಿನ ಏನಿದೆ ಅಂತ ನೋಡೋದಾದರೆ ನಾವು ಮಂಡೇ ಅರ್ಥಶಾಸ್ತ್ರ ಅಂತ ಇದೆ. ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಅಂತ. ಓಕೆ, ಕಾಮರ್ಸ್ ವಿದ್ಯಾರ್ಥಿಗಳು ಹಾಗೂ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ 13/3/2023. ಓಕೆ, ಅಂದರೆ ಮಾರ್ಚ್ ತಿಂಗಳಲ್ಲಿ. ನೆಕ್ಸ್ಟ್ 14/3/2022 ನಾವು ನೋಡೋದಾದರೆ ಕರ್ನಾಟಕ ಸಂಗೀತ ಇದೆ, ಹಿಂದೂಸ್ತಾನಿ ಸಂಗೀತ, ಮನಃಶಾಸ್ತ್ರ, ರಾಸಾಯನಶಾಸ್ತ್ರ. ಈ ರಾಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ, ಮೂಲ ಗಣಿತ ಅಂದರೆ ಬೇಸಿಕ್ ಮ್ಯಾಥ್ಸ್. ಓಕೆ, ದೀಸ್ ಆರ್ ದೇರ್. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಇವೆಲ್ಲ ಭಾಳ ರೇರು ಸರ್. ನಮಗಿಲ್ಲಿ ಮುಖ್ಯವಾದದ್ದು ನಮಗೆ ರಾಸಾಯನಶಾಸ್ತ್ರ ಕೆಮಿಸ್ಟ್ರಿ ವಿದ್ಯಾರ್ಥಿಗಳು ಹಾಗೂ ಬೇಸಿಕ್ ಮ್ಯಾಥ್ಸ್. ಓಕೆ, ಈ ಎಕ್ಸಾಮ್ಗಳು 14/3 ನಡೆಯಲಿದೆ. ಅದೇ ರೀತಿಯಾಗಿ 15ನೇ ತಾರೀಕಿಗೆ ನಾವು ನೋಡೋದಾದರೆ ಮತ್ತೆ ಲ್ಯಾಂಗ್ವೇಜಸ್ ಇದೆ ಸರ್. ಯಾವುದು? ತಮಿಳು, ತೆಲುಗು, ಮಲಯಾಳಿ, ಮರಾಠಿ, ಉರ್ದು, ಸಾನ್ಸ್ಕ್ರಿತ್, ಫ್ರೆಂಚ್. ಸಾನ್ಸ್ಕ್ರಿತ್ ತೊಗೊಂಡವರು ಬಹಳ ಜನ ಇರ್ತೀರ ಪಿ ಯು ಸಿನಲ್ಲಿ. ಸಾನ್ಸ್ಕ್ರಿತ್ ಎಕ್ಸಾಮ್ ನಿಮಗೆ ಸಂಸ್ಕೃತ ಅಂತ ಇದ್ದಲ್ವ, ಅಂದರೆ ಸಾನ್ಸ್ಕ್ರಿತ್ ಅಂತ. ಅದು ಎಕ್ಸಾಮು 15/3/2023 15ನೇ ತಾರೀಕು ಇದೆ. ನಿಮಗೆ ಡೌಟ್ ಇದ್ದಲ್ಲಿ ತಾವುಗಳು ನಿಮ್ಮ ಸಬ್ಜೆಕ್ಟ್ ಕೋಡನ್ನು ಕೂಡ ಚೆಕ್ ಮಾಡ್ಕೋಬೋದು, ಕ್ರಾಸ್ ಚೆಕ್ಕು. ಬನ್ನಿ, 16ನೇ ತಾರೀಕು ಗುರುವಾರದ ದಿನ ಏನಿದೆ ಅಂದರೆ, ಓಕೆ, ತರ್ಕಶಾಸ್ತ್ರ ಇದೆ, ವ್ಯವಹಾರ ಅಧ್ಯಯನ ಕೂಡ ಇದೆ. ವ್ಯವಹಾರ ಅಧ್ಯಯನ ಅಂದರೆ ಕಾಮರ್ಸ್ ಸ್ಟೂಡೆಂಟ್ಸ್ಗಳು, ಅಂದರೆ ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳ್ತಿರಲ್ವ, ಆ ಎಕ್ಸಾಮು 16/3/2023 ಇದೆ. ಸಬ್ಜೆಕ್ಟ್ ಕೋಡು 27. ಬನ್ನಿ, ಮತ್ತು 27 ತಾರೀಕು ಅಂತ ಮಾಡ್ಕೊಂಡಿರಾ, 16ನೇ ತಾರೀಕು ಎಕ್ಸಾಮ್ ಇದೆ ಮಾರ್ಚು, ಬಿಸ್ನೆಸ್ ಸ್ಟಡೀಸ್. 17ನೇ ತಾರೀಕು ನಾವು ನೋಡೋದಾದರೆ ಸರ್,
ಮಾಹಿತಿ ತಂತ್ರಜ್ಞಾನ. ಓಕೆ, ನೆಕ್ಸ್ಟ್ ರೀಟೈಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್. ಇದು ಕಾಮನ್ ಆಗಿ ಯಾರು ತಗೊಂಡಿರಲ್ಲ. ಓಕೆ, 17/3/2023 ನಡೆಯುವಂತಹ ಪರೀಕ್ಷೆಗಳಾಗಿದೆ. 18/3/2023 ನೋಡೋದಾದರೆ ಇಲ್ಲಿ ಬಹಳ ಜನ ಎಕ್ಸಾಮ್ ಇದೆ ನಿಮಗೆ. ಯಾರ್ಯಾರಿಗೆ ಅಂದರೆ ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ ಇದೆ, ಸೇಮ್ ಅವೆಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳು ಬರೆದ್ರೆ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳು ಜೀವಶಾಸ್ತ್ರ ಅಂತ ಬರೀತಾರೆ. ಜೀವಶಾಸ್ತ್ರ ಅಂದರೆ ಬಯಾಲಜಿ, ಬಯಾಲಜಿ, ಬಯಾಲಜಿ. ಓಕೆ, 18/3/18 ಮೂರನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ 18 ಬನ್ನಿ. ಅದು ಶನಿವಾರ ಎಕ್ಸಾಮು, ಹಾಗಾಗಿ ಭಾನುವಾರ ಮತ್ತೆ ರಜೆ ಬಂತು. ಮತ್ತು ಸೋಮವಾರದ ದಿನ ಪ್ರೀತಿಯ ವಿದ್ಯಾರ್ಥಿಗಳೇ, 23/2023 ಹಿಸ್ಟ್ರಿ ಎಕ್ಸಾಮ್ ಇದೆ. ಹಾಗೂ ಆರ್ಟ್ಸ್ ವಿದ್ಯಾರ್ಥಿಗಳು ಹಿಸ್ಟ್ರಿ ಎಕ್ಸಾಮ್ ಬರೆದ್ರೆ ಸೈನ್ಸ್ ವಿದ್ಯಾರ್ಥಿಗಳು ಫಿಸಿಕ್ಸ್ ಎಕ್ಸಾಮನ್ನು ಬರೀತಾರೆ. ಆ ಫಿಸಿಕ್ಸನ್ನು ನಾವು ಭೌತಶಾಸ್ತ್ರ ಅಂತ ಕರಿತೇವೆ. ಬನ್ನಿ ನೆಕ್ಸ್ಟು, 21/3 ದಿನ ಕೇವಲ ಹಿಂದಿ ಮಕ್ಕಳಿಗೆ ಎಕ್ಸಾಮ್ ಇದೆ. ಓಕೆ, ಕನ್ನಡ ಬರ್ಕೊಂಡವರು ನೀವೆಲ್ಲ ಇಲ್ಲೂ ಕೂಡ ಫ್ರೀ ಆಗ್ತೀರಾ. ಕನ್ನಡ ತೆಗೆದುಕೊಂಡವರು ಅಂದರೆ ಹಿಂದಿ ಎಕ್ಸಾಮು ನಿಮಗೆ ಮಂಗಳವಾರದ ದಿನ ಇದೆ ಸರ್, 21/3/2023. ನೆಕ್ಸ್ಟು, ಬುಧವಾರ ಯುಗಾದಿ ಹಬ್ಬ ಇದೆ ಅಂದರೆ ಹೊಸ ವರ್ಷ. ಓಕೆ, ಎಲ್ಲರಿಗೂ ಕೂಡ ರಜಾ ಇದೆ 22. ಓಕೆ, ಯುಗಾದಿ ಹಬ್ಬ ಮಾಡಿಬಿಟ್ಟು ಹೋಳಿಗೆ ತಿಂದು ಒಳ್ಳೆ ಮೂಡಲ್ಲಿ ಇಂಗ್ಲೀಷ್ ಎಕ್ಸಾಮಿಗೆ ಸಿದ್ಧರಾಗಬೇಕು. 23/3/2023 ಭಾಳ ಒಳ್ಳೆ ಡೇಟನ್ನ, 3/3/3 ನೋಡಿ ಸಂಖ್ಯೆ, ಅಂದರೆ ಲಕ್ಕಿದೆ ಈ ಸಲ ಇಂಗ್ಲೀಷ್ ಎಕ್ಸಾಮಿಗೆ ಅಂತ. ಮತ್ತೆ 23, ಈ ಕಡೆ 3, ಮತ್ತು 2023, 3-3-3. ಗಾಡ್ ಬ್ಲೆಸ್ ಯು ಆಲ್. ಓಕೆ, ನಮ್ಮ ಎಕ್ಸಾಮು ಭಾಳ ಚೆನ್ನಾಗಾಗಬೇಕು. ಮಧ್ಯ ಒಂದು ದಿನ ರಜೆ ಕೊಟ್ಟಿದ್ದಾರೆ ಕನ್ನಡ ವಿದ್ಯಾರ್ಥಿಗಳಿಗೆ, 2 ರಜೆ ಇದ್ದ ಹಾಗೆ. ಓಕೆ, ಗಾಡ್ ಬ್ಲೆಸ್ ಯು ಆಲ್. ಕಾಮರ್ಸ್ ವಿದ್ಯಾರ್ಥಿಗಳಿಗಂತೂ 4 ರಜೆ ಇದ್ದ ಹಾಗೆ. ಹಾಗಾಗಿ ತಾವುಗಳು ಇಲ್ಲಿ ಜಯವನ್ನು ಸಾಧಿಸಬೇಕು. 23/3/2023 ಎಲ್ಲರೂ ಕೂಡ, ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು ಹಾಗೂ ಸೈನ್ಸ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನೀವು ಇಂಗ್ಲೀಷ್ ಎಕ್ಸಾಮ್ ಬರೀಲಿಕ್ಕೆ ಯುಗಾದಿ ಹಬ್ಬವನ್ನು ಆಚರಿಸಿಬಿಟ್ಟು, ಓಕೆ, ಎಲ್ಲರೂ ಕೂಡ ಸಂತೋಷದಿಂದ ಬರಬೇಕು. ಬನ್ನಿ, ಶುಕ್ರವಾರದ ದಿನ ಮತ್ತೆ ರಜೆ ಇದೆ, ಯಾವುದೇ ಪರೀಕ್ಷೆ ಇರುವುದಿಲ್ಲ. ಓಕೆ, ರೀಸನ್ಸ್ ಏನೂ ಇಲ್ಲ ಸರ್, ಹಾಗೆ ಒಂದು ದಿನ ಗ್ಯಾಪನ್ನು ಕೊಟ್ಟಿದ್ದಾರೆ. 25/3/2023 ಶನಿವಾರ ಅಂದರೆ ಸ್ಯಾಟರ್ಡೇ ಎಕ್ಸಾಮ್ ಇದೆ. ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್ ಆರ್ಟ್ಸ್ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೀತಾರೆ. ಜೊತೆಗೆ ಸಂಖ್ಯಾಶಾಸ್ತ್ರ ಅಂತ ಇದೆ, ಇಲ್ಲಿ ಕೆಲವೊಬ್ಬರು ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದುಕೊಂಡಿರ್ತೀರ ಕಾಮರ್ಸ್ ವಿದ್ಯಾರ್ಥಿಗಳು, ತಾವುಗಳು ಇಲ್ಲಿ ಎಕ್ಸಾಮನ್ನು ಬರೀಬೇಕಾಗತ್ತೆ 25/3. ಓಕೆ, ನೆಕ್ಸ್ಟ್ ಭಾನುವಾರ ಸರ್, ನಿಮಗೆ ಭಾನುವಾರ ರಜೆ. 27/3/2023 ಅಂದರೆ ಮಾರ್ಚ್ 27 ಆಪ್ಷನಲ್ ಕನ್ನಡ ಇದೆ, ಲೆಕ್ಕಶಾಸ್ತ್ರ ಇದೆ, ಭೂಗರ್ಭಶಾಸ್ತ್ರ ಇದೆ, ಗೃಹ ವಿಜ್ಞಾನ ಅಂತ ಇದೆ. ಹಂಗಂದ್ರೆ ಏನು? ಓಕೆ, ಇದು ಯಾರಿಗೂ ಸಂಬಂಧ ಪಡೆದೇ ಇರುವಂಥದ್ದು, ಯಾರಿಗೆ ಅಂದರೆ ಎಸ್ಪೆಷಲಿ ನಮ್ಮ ಕಾಮರ್ಸು ಸೈನ್ಸು ಯಾರಿಗೂ ಕೂಡ ಸಂಬಂಧ ಪಡಲ್ಲ. 28 ಸರ್ ಮಂಗಳವಾರ ಸರ್, ಪರೀಕ್ಷೆನೇ ಇಲ್ಲ, ಫ್ರೀ. ಲಾಸ್ಟ್ ಎಕ್ಸಾಮು ಬುಧವಾರ ಎಂಡ್ ಆಗ್ತಾ ಇದೆ. ಅದು ಲಾಸ್ಟ್ ಎಕ್ಸಾಮ್ ಈಸ್ ಆನ್ 29/3/2023, ಅದು ಬುಧವಾರ, ವೆನ್ಸ್ಡೇ ಅಂತೀರಾ. ಆ್ಯಕ್ಚುಲಿ ಕರೆಕ್ಟಾಗಿ ನೀವು ಡೀಪಾಗಿ ಹೋದರೆ ವೆಡ್ನೆಸ್ಡೇ ಅನ್ನೋದೇ ಪ್ರೊನೌನ್ಸಿಯೇಷನು, ಸರಿ ಸರ್, ವೆನ್ಸ್ಡೇ ಅಲ್ಲ. ಬನ್ನಿ, ಕೊನೆಯ ಎಕ್ಸಾಮನ್ನು ನೋಡೋಣ, ಯಾವುದು ಅಂತ. ಸಮಾಜಶಾಸ್ತ್ರ ಅಂತ ಇದೆ. ಸಮಾಜಶಾಸ್ತ್ರ ಅಂದರೆ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಪ್ರೀತಿಯಿಂದ ಬರೆಯುವಂತಹ ಸೋಷಿಯಾಲಜಿ ಎಕ್ಸಾಮ್. ಕನ್ನಡ ಮೀಡಿಯಂ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಂ ಆಗಿರ್ಬೋದು, ಎಲ್ಲರಿಗೂ ಕೂಡ ಅವತ್ತೇ ಎಕ್ಸಾಮು. ಓಕೆ, ವಿದ್ಯಾನ್ಮಾನ ಶಾಸ್ತ್ರ ಒಂದಿದೆ. ಗಣಕ ವಿಜ್ಞಾನ ಅಂದರೆ ನಿಮ್ಮ ಕಂಪ್ಯೂಟರ್ ಸೈನ್ಸು, ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಎಕ್ಸಾಮು. ಯಾರು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಸೈನ್ಸ್ ವಿದ್ಯಾರ್ಥಿಗಳಿಗೂ 29/2023 ಲಾಸ್ಟ್ ಎಕ್ಸಾಮ್ ಈಸ್ ಕಂಪ್ಯೂಟರ್ ಸೈನ್ಸ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸರ್ಕಾರದವರಂತೂ ಪಿ ಯು ಬೋರ್ಡ್ನವರಂತೂ ಫೈನಲ್ ಟೈಮ್ ಟೇಬಲನ್ನು 2 ಮುಂಚಿತವಾಗಿಯೇ ರಿಲೀಸ್ ಮಾಡಿದ್ದಾರೆ, ಈಗ 3 ಮುಂಚಿತವಾಗಿಯೇ. ಈಗ ನಿಮ್ಮ ಕರ್ತವ್ಯ ಸರ್, ನೀವು ಯಾವ ರೀತಿಯಾಗಿ ಟೈಮ್ ಟೇಬಲನ್ನು ಸೆಟ್ ಮಾಡಿಕೊಂಡು ಬೆಳಗ್ಗೆ ಯಾವ ಸಮಯದಲ್ಲಿ ಹೇಳಬೇಕು, ಯಾವ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಎಲ್ಲ ನಿಮಗೆ ಬಿಟ್ಟಿದ್ದು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ನೋಡೋಣ ಮುಂದಿನ ನಮ್ಮ ವೀಡಿಯೋಗಳಲ್ಲಿ ಯಾವ ರೀತಿಯಾಗಿ ಪರೀಕ್ಷೆಗೆ ಸಿದ್ಧರಾಗಬೇಕು ಅಂತ. ಓಕೆ, ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.